ಮೋಸ 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 ಕನ್ನಡಿಗರಿಗೆ ಮಹಾ ಮೋಸ ಕೇಳಿದ್ದಕ್ಕಿಂತ ಹೆಚ್ಚು ಕಾವೇರಿ ನೀರು ಕೊಟ್ಟು ರಾಜ್ಯಕ್ಕೆ ಅನ್ಯಾಯ ಮಾಡಿದೆ ನಮ್ಮ ಸರ್ಕಾರ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಇದು ಅಂತೆ ಕಂತೆ ಅಲ್ಲ ನ್ಯೂಸ್ 18 ನಲ್ಲಿ ಇದೆ ಎಕ್ಸ್ಕ್ಲೂಸಿವ್ ದಾಖಲೆ ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಇ ಹೇಳಿದ್ದಕ್ಕಿಂತಲೂ ಹೆಚ್ಚು ನೀರನ್ನ ತಮಿಳುನಾಡಿಗೆ ಹರಿಸಲಾಗಿದೆ 19,404 ಕ್ಯೂಸೆಕ್ ಹೆಚ್ಚು ನೀರು ತಮಿಳುನಾಡಿಗೆ ಹರಿಸಿದೆ ಸರ್ಕಾರ ಸುಪ್ರೀಂ ಕೋರ್ಟ್ ಗೆ ಸಲ್ಲಿಸಿರುವಂತ ಆಫಿಡವಿಟ್ ನಿಂದಲೇ ಸಿಕ್ಕಿಬಿತ್ತು ಲೆಕ್ಕಾಚಾರ ನೀರು ಹರಿಸಿದ್ದು ಎಷ್ಟು ಹೇಳಿದ್ದು ಎಷ್ಟು ಆ ಎಲ್ಲ ದಾಖಲಾತಿಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಈಗಾಗಲೇ ಕಾವೇರಿ ನಿಯಂತ್ರಣ ಪ್ರಾಧಿಕಾರ ಸಮಿತಿ ಮತ್ತೊಂದು ಕಡೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಎಷ್ಟು ನೀರನ್ನು ಹರಿಸೋದಿಕ್ಕೆ ಹೇಳಿತ್ತು ಅದಕ್ಕಿಂತ ಹೆಚ್ಚಾಗಿ ನೀರನ್ನು ಹರಿಸಿದೆ ಇಲ್ಲಿನ ಸರ್ಕಾರ ತಮಿಳುನಾಡಿಗೆ ನೀರು ಹರಿಸಿರುವಂತ ಲೆಕ್ಕವನ್ನ ಕೊಟ್ಟಿದೆ ಅಫಿಡವಿಟ್ ನಲ್ಲಿ ತಮಿಳುನಾಡಿಗೆ 19,404 ಕ್ಯೂಸೆಕ್ ಹೆಚ್ಚುವರಿ ನೀರನ್ನ ಬಿಡಲಾಗಿರೋದನ್ನ ಗಮನಿಸುತ್ತಾ ಇದ್ದೀವಿ ಈಗಾಗಲೇ 310,404 ಕ್ಯೂಸೆಕ್ ನೀರನ್ನ ಬಿಟ್ಟಿದೆ 291,000 ಕ್ಯೂಸೆಕ್ ನೀರಿನ ಬದಲಾಗಿ ನಿಮಗೆ ಆ ದಾಖಲೆಗಳನ್ನ ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಬಹುದು ಆ ದಾಖಲೆಗಳಲ್ಲಿ ಸರ್ಕಾರ ಅಫಿಡವಿಟ್ ನಲ್ಲಿ ಏನು ಹೇಳಿದೆ ಅನ್ನೋದನ್ನ ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ಹೇಳಿದ್ದಕ್ಕಿಂತಲೂ ಹೆಚ್ಚಿನ ನೀರನ್ನ ಈಗಾಗಲೇ ತಮಿಳುನಾಡಿಗೆ ಹರಿಸಲಾಗಿದೆ ಹಾಗಾದ್ರೆ ಸರ್ಕಾರ ಇಲ್ಲಿವರೆಗೂ ಹೇಳ್ಕೊಂಡು ಬಂದಿದ್ದೇನು ಮಾಡಿದ್ದೇನು ಅಫಿಡವಿಟ್ ನಲ್ಲಿ ಈಗ ಕೊಟ್ಟಂತಹ ಲೆಕ್ಕ ಏನು ಜನರ ಕಣ್ಣಿಗೆ ಮಣ್ಣೆರಚುವ ಕೆಲಸವನ್ನ ಸರ್ಕಾರ ಮಾಡಿದೆ ಇಲ್ಲಿ ಕಾನೂನಿನ ಸಗೆ ಏನು ಹೇಳಬೇಕಾಗಿತ್ತು ಹೇಳುವಂತ ಸಂದರ್ಭದಲ್ಲಿ ಅಸಲಿ ಲೆಕ್ಕವನ್ನ ಕೊಟ್ಟಿದೆ ನೀರು ಹರಿಸೋದಿಲ್ಲ ನೀರಿಲ್ಲ ಅಂತ ಹೇಳಿ ಇಲ್ಲಿ ರಾಜ್ಯದ ಜನರಿಗೆ ಹೇಳೋದು ಮಾತ್ರ ಅಲ್ಲ ಆದರೆ ಹೇಳಿದ್ದಕ್ಕಿಂತ ಕೇಳಿದ್ದಕ್ಕಿಂತ ಹೆಚ್ಚಿನ ನೀರನ್ನ ಹರಿಸಿದೆ ಅನ್ನೋದನ್ನ ಈ ದಾಖಲಾತಿಯೇ ಈಗ ಹೇಳ್ತಾ ಇದೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಆಗಿರುವಂತಹ ಹರೀಶ್ ಉಪಾಧ್ಯಾಯ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಹರೀಶ್ ಉಪಾಧ್ಯಾಯ ನೀರನ್ನ ಹರಿಸಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿದ್ದೆ ಒಂದು ಮಾಡಿದ್ದೆ ಇನ್ನೊಂದು ಜನರ ಕಣ್ಣಿಗೆ ಮಣ್ಣೆರಚಬಹುದು ಆದರೆ ಕಾನೂನಿನ ಕಣ್ಣಿಗೆ ಮಣ್ಣೆರಚೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಈ ದಾಖಲಾತಿ ಹೇಳ್ತಾ ಇದೆ ಸರ್ಕಾರ ಮಾಡಿದ್ದೇನು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಬಹುದಾ ಖಂಡಿತವಾಗ್ಲೂ 25ನೇ ತಾರೀಕು ಜುಲೈಯಿಂದ ಮೂರು ಬೇರೆ ಬೇರೆ ಆರ್ಡರ್ಗಳು ಬರುತ್ತೆ ಕಾವೇರಿ ಪ್ರಾಧಿಕಾರದಿಂದ ಅವರ ಒಂದು ಆರ್ಡರ್ ಪ್ರಕಾರ ಕರ್ನಾಟಕ 291,000 ಕ್ಯೂಸೆಕ್ಸ್ ನೀರನ್ನ ಬಿಡಬೇಕಾಗಿತ್ತು ಅದೇ ಕರ್ನಾಟಕ ಈ ಒಂದು ಸುಪ್ರೀಂ ಕೋರ್ಟ್ಗೆ ಹೋಗಿರೋ ಪಿಟಿಷನ್ ಅಲ್ಲೇ ಹೇಳುತ್ತೆ ನಾವು 310,404 ಕ್ಯೂಸೆಕ್ಸ್ ನೀರನ್ನ ಬಿಟ್ಟಿದ್ದೀವಿ ಅಂತ ಅಂದ್ರೆ ಬರೋಬ್ಬರಿ ಒಂದು 19,400 ಕ್ಯೂಸೆಕ್ಸ್ ಎಕ್ಸ್ಟ್ರಾ ಅದು ಹತ್ರ 2 TMC ಲೆಕ್ಕ ಬರುತ್ತೆ ಪ್ರಶ್ನೆ ಇವಾಗಿರೋದು ಎರಡು ಒಂದು ಯಾಕೆ ಈ ಔದಾರ್ಯತೆ ಎರಡನೇದು ಈ ತರ ಔದಾರ್ಯತೆ ತೋರಿಸೋ ಒಂದು ಪರಿಸ್ಥಿತಿಲಿ ನಾವಿದೀವಾ ಅಂತ ಹನಿ ಹನಿ ನೀರಿಗೂ ನಾವು ಇಲ್ಲಿ ಒಂದು ಪರದಾಡ್ತಾ ಇರಬೇಕಾದ್ರೆ ಯಾಕೆ 2 ಎಕ್ಸ್ಟ್ರಾ TMC ನೀರನ್ನ ಬಿಟ್ಟಿದೆ ಸರ್ಕಾರ ಅಂತ ಎಲ್ಲೋ ಒಂದ್ ಕಡೆ ಸರ್ಕಾರ ಹೇಳ್ಬೋದು ಇಲ್ಲ ಈಗ ರೀಸೆಂಟ್ ಆಗಿ ಬಂದಿರೋ ಆರ್ಡರ್ ಅಲ್ಲಿ 5,000 ಕ್ಯೂಸೆಕ್ ಬಿಡಿ ಅಂತ ಹೇಳಿದ್ದಾರೆ ಅದ್ರಲ್ಲಿ ನಾವು ಇದನ್ನ ಅಡ್ಜಸ್ಟ್ ಮಾಡಬಹುದು ಅಂತ ಸರ್ಕಾರ ಹೇಳ್ಬೋದು ಆದ್ರೆ ಮೊದಲನೇ ಸ್ಟೆಪ್ ಅಲ್ಲೇ ಯಾಕೆ ಎಕ್ಸ್ಟ್ರಾ ನೀರು ಬಿಟ್ರಿ ಅನ್ನೋದಕ್ಕೆ ಸರ್ಕಾರ ಎಲ್ಲೊಂದ್ ಕಡೆ ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗತ್ತೆ ಅದು ಸರ್ಕಾರದ ಹಲವಾರು ಮಂತ್ರಿಗಳು ಹೇಳ್ತಾ ಇದಾರೆ ನಾವು ಇಲ್ಲ ಕರ್ನಾಟಕದ ಒಂದು ಹಿತಾಸಕ್ತಿ ಕಾಪಾಡ್ತೀವಿ ಅನ್ನೋ ಪರಿಸ್ಥಿತಿಲಿ ಯಾಕೆ 2 TMC ನೀರು ಎಕ್ಸ್ಟ್ರಾ ಬಿಟ್ಟಿದೆ ಅನ್ನೋದು ಒಂದು ಪ್ರಶ್ನೆ ಆಗತ್ತೆ ಇಲ್ಲಿ ಓಕೆ ಥ್ಯಾಂಕ್ ಯು ಹರೀಶ್ ಉಪಾಧ್ಯಾಯ ಡೀಟೇಲ್ಸ್ ಗೆ ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದ್ರಂತೆ ಹಂಗಾಗಿದೆ ನಮ್ಮ ಸರ್ಕಾರದ ನಡೆ ಡ್ಯಾಮ್ ನಲ್ಲಿದ್ದ ನೀರನ್ನೆಲ್ಲ ತಮಿಳುನಾಡಿಗೆ ಬಿಟ್ಟು ಈಗ ರಾಜ್ಯ ಸಂಸದರ ಸಭೆ ನಡೆಸಿದ್ರು ಸಿಎಂ ಸಭೆ ಒಳಗಿನ ಚರ್ಚೆಗಳು ಸಭೆಯ ಹೊರಗೆ ಆಡಿದ ಮಾತುಗಳು ಹೀಗಿತ್ತು ಗೆದ್ದೊಂದ್ ಸೋತ ಸೋತೊಂದ್ ಸತ್ತ ಅಂತಾರೆ ಹಾಗೆ 136 ಸೀಟು ಗೆದ್ದ ಕಾಂಗ್ರೆಸ್ ನವರು ಕಾವೇರಿ ವಿಷಯದಲ್ಲಿ ಸೋತಿದ್ದಾರೆ ಸೋತು ಸೊರಗಿರುವ ಜನರನ್ನ ನೀರಿಗಾಗಿ ಸಾಯೋ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಡ್ಯಾಂ ನೀರನ್ನ ತಮಿಳುನಾಡಿಗೆ ಬಿಟ್ಟು ಬಿಟ್ಟು ಖಾಲಿ ಮಾಡಿ ಈಗ ಕರ್ನಾಟಕ ಸಂಸದರ ಸಭೆ ನಡೆಸಿದ್ರು ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ನೀರಾವರಿ ಸಚಿವ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ವಪಕ್ಷ ಸಂಸದರ ಸಭೆಯಲ್ಲಿ ಎಲ್ಲಾ ಸಂಸದರಿಗೂ ರಾಜ್ಯದ ಕಾವೇರಿ ನೀರಿನ ಕೊರತೆಯ ಬಗ್ಗೆ ಚರ್ಚೆ ಮಾಡಿದ್ರು ಜೊತೆಗೆ ಮೇಕೆದಾಟು ಯೋಜನೆಗೆ ಅನುಮತಿ ನೀಡುವಂತೆ ಕೇಂದ್ರಕ್ಕೆ ಒತ್ತಡ ಹೇರುವಂತೆಯೂ ಸಂಸದರಿಗೆ ಸಿಎಂ ಡಿಸಿಎಂ ಮನವಿ ಮಾಡಿದ್ರು ಜಲಸಂಪನ್ಮೂಲ ಸಚಿವರ ಜೊತೆ ಮೀಟಿಂಗ್ ಕರಿತೀವಿ ಅಂತ ಹೇಳಿದ್ದಾರೆ ಅಲ್ಲಿ ಚರ್ಚೆ ಮಾಡ್ತೀವಿ ಅವರಿಗೂ ಕೂಡ ಮನವರಿಕೆ ಮಾಡ್ತೀವಿ
ನಾನು ಅವರಿಗೂ ಪತ್ರ ಬರೆದಿದ್ದೀನಿ ಪ್ರೈಮ್ ಮಿನಿಸ್ಟರ್ಗೂ ಪತ್ರ ಬರೆದಿದ್ದೀನಿ ನೀವು ಮಧ್ಯೆ ಪ್ರವೇಶ ಮಾಡಬೇಕು ಈಗ ನಮ್ಮ ಹತ್ರ ನೀರಿಲ್ಲ ಎಂಟೈರ್ ವಾಟ್ ಎವರ್ ಮೇ ಬಿ ಯುವರ್ ಪೊಲಿಟಿಕಲ್ ಡಿಫ್ರೆನ್ಸಸ್ ಆಲ್ ದಿ ಪಾರ್ಲಿಮೆಂಟ್ ಮೆಂಬರ್ಸ್ ಅಂಡ್ ದಿ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ಸ್ ಒಟ್ಟಿಗೆ ರಾಜ್ಯನ ಹಿತನ ರಕ್ಷಣೆ ಮಾಡಲಿಕ್ಕೆ ಎಲ್ಲ ಒಗ್ಗಟ್ಟಿನಿಂದ ಬಂದಿದ್ದಾರೆ ಸೊ ವಿ ವಿಲ್ ಪ್ರೆಸೆಂಟ್ ಅವರ್ ಕೇಸ್ ಬಿಫೋರ್ ದಿ ಸೆಂಟ್ರಲ್ ಮಿನಿಸ್ಟರ್ ಕಾವೇರಿ ವಿಷಯದಲ್ಲಿ ನಾವೆಲ್ಲ ಒಂದೇ ಅಂತ ಸಭೆಯಲ್ಲಿ ಹೇಳಿದ್ರು ಸಭೆ ಹೊರಗೆ ಯಾರನ್ನ ಕೇಳಿ ನೀರು ಬಿಟ್ರು ಅಂತ ಮತ್ತದೇ ರಾಜಕೀಯ ಹೇಳಿಕೆಗಳು ಹೊರಬಂತು ನೀರು ನೀವು 12/8 ನೀರು ಬಿಡ್ತಾ ಇದ್ದೀರಿ ಇವತ್ತೆಷ್ಟು ತಾರೀಕು ಒಂದೂವರೆ ತಿಂಗಳಿಗಿಂತ ಜಾಸ್ತಿ ಆಗಿದೆ ನಿಮ್ಗೆ ಅವಾಗ ನೆನಪಾಗ್ಲಿಲ್ವಾ ಈ ರೀತಿ ಪೊಲಿಟಿಕ್ಸ್ ಮಾಡ್ಕೊಂಡು ಹೋಗಿ ಈ ಹಿಂದೆ ನೀವು ನೆನಪಾಗ್ಲಾರದಂತವ್ರು ಇವತ್ತಾಕೆ ನೆನಪಾಗಿದೆ ನಿಮ್ಗೆ ನಾವು ಕುಡಿಯೋ ನೀರನ್ನ ಕಡಿಮೆ ಮಾಡಿಕೊಂಡು ತಮಿಳುನಾಡಿಗೆ ಬೆಳಗ್ಗೆ ನೀರು ಬಿಡ್ತಾ ಇದೀವಿ ನಮ್ಮ ವಾದವನ್ನ ಸರಿಯಾದ ರೀತಿಯಲ್ಲಿ ಮಂಡನೆ ಮಾಡಬೇಕು ಕುಡಿಯೋ ನೀರಿಗೆ ಎಷ್ಟು ನೀರನ್ನ ನಾವು ಇಟ್ಕೋಬೇಕು ಅದರ ಆಧಾರದಲ್ಲಿ ವಾದ ಮಂಡನೆಯನ್ನ ಮಾಡಬೇಕು ಅನ್ನುವಂಥದ್ದನ್ನ ನಾವು ಸ್ಪಷ್ಟವಾಗಿ ಹೇಳಿದೀವಿ ನಾಡಿನ ರೈತರ ಬದುಕಿನ ಉಳಿವಿಗೋಸ್ಕರವಾಗಿ ಚಿಂತನೆ ನಡೆಸಬೇಕು ಆ ಚಿಂತನೆಗಳು ಈ ಸರ್ಕಾರದಲ್ಲಿ ಇಲ್ಲ ನನ್ನ ಅಭಿಪ್ರಾಯದಲ್ಲಿ ಇನ್ನೂ ಮೀನಾ ಮೇಣಿಸ್ಕೊಂಡೆ ಕೂತಿದ್ದಾರೆ ಸುಪ್ರೀಂ ಕೋರ್ಟ್ ಗರ್ಜಿ ಹಾಕೋದಕ್ಕೆ ನಮ್ಮವರು ಸಭೆ ಮಾಡಿ ಇನ್ನೂ ರಾಜಕೀಯ ಮಾಡುತ್ತಿದ್ದಾರೆ ಆದರೆ ತಮಿಳುನಾಡಿನವರು ಸರ್ವಪಕ್ಷ ನಿಯೋಗದ ಜೊತೆ ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ರನ್ನ ಭೇಟಿ ಮಾಡಿದ್ರು ಕರ್ನಾಟಕದಿಂದ ಅನ್ಯಾಯ ಆಗ್ತಿದೆ ಬಾಕಿ ನೀರು ಕೊಡಿಸಿ ಅಂತ ದೂರನ್ನು ಕೊಟ್ಟಿದ್ದಾರೆ ಪ್ರಧಾನಿ ಮೋದಿಯವರ ಭೇಟಿಗೂ ಸಮಯ ಕೇಳಿದ್ದಾರೆ ಕಾವೇರಿ ವಿಷಯದಲ್ಲಿ ಸರ್ಕಾರದ ಎಡವಟ್ಟುಗಳು ಇಷ್ಟಕ್ಕೆ ಮುಗಿಲಿಲ್ಲ ಇನ್ನೂ ಇದೆ ಆ ಎಡವಟ್ಟುಗಳು ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ ಎಡವಟ್ಟುಗಳನ್ನ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಮಳೆ ಕೊರತೆ ಗೊತ್ತಿದ್ರು ಆಮೇಲೆ ಅನ್ನುವಂತಹ ನಿರ್ಲಕ್ಷ್ಯ ಧೋರಣೆಯನ್ನ ಸರ್ಕಾರ ಮಾಡಿದ್ರು ತಮಿಳ್ನಾಡು ಸುಪ್ರೀಂ ಕೋರ್ಟ್ಗೆ ಹೋದ್ರು ಕೈ ಕಟ್ಟಿ ಕೂತಿದ್ದು ಇಲ್ಲಿನ ಸರ್ಕಾರ ಅವರು ಆಗಸ್ಟ್ 14ಕ್ಕೆ ಹೋಗಿದ್ದಾರೆ ಆದ್ರೆ ಇಲ್ಲಿ ಹೋಗಿದ್ದು ಬಹಳ ಲೇಟ್ ಆಗಿ ಹೋರಾಟಗಾರರು ಬೀದಿಗಿಳಿದ್ರು ಕ್ಯಾರೆ ಅಂತ ಹೇಳದೆ ಮೌನವಾಗಿದ್ದು ಯಾಕೆ ಅನ್ನುವ ಪ್ರಶ್ನೆ ವಿಪಕ್ಷಗಳು ಹೇಳಿದ್ರು ಅವರೇನ್ ಮಾಡಿದ್ರು ಅನ್ನೋದು ಗೊತ್ತು ನಮ್ಗೆ ಅನ್ನುವಂತಹ ಅಹಂಭಾವನೆ ಕಾಣಿಸ್ತಾ ಇತ್ತು ರೈತರು ಕಾವೇರಿ ನೀರು ನಂಬಿ ಬೆಳೆ ಬೆಳಿಬೇಡಿ ಅಂತ ಬಿಟ್ಟಿ ಸಲಹೆಯನ್ನು ಕೂಡ ಸರ್ಕಾರ ಕೊಡತ್ತೆ ಸರ್ವಪಕ್ಷ ಸಭೆ ಕಾನೂನು ತಜ್ಞರ ಜೊತೆ ಇದರ ಬಗ್ಗೆ ಸಭೆಯನ್ನ ಮಾಡಿದ್ದು ಯಾವಾಗ ವಿಳಂಬವಾಗಿ ತಡವಾಗಿ ಕಾವೇರಿ ಸಮಿತಿ ಪ್ರಾಧಿಕಾರ ಹೇಳಿದಂತೆಲ್ಲ ನೀರು ಹರಿ ಬಿಟ್ಟಿದ್ದು ನೀರು ಬಿಡ್ತಾನೆ ಇರೋದು ಪದೇ ಪದೇ ಪ್ರಧಾನಿ ಮಧ್ಯಸ್ಥಿಕೆ ವಹಿಸ್ಲಿ ಅಂತ ರಾಜಕೀಯ ಮಾತು ಬೇರೆ ಡ್ಯಾಂನಲ್ಲಿ ಅರ್ಧ ನೀರು ಖಾಲಿ ಆದ್ಮೇಲೆ ಸರ್ಕಾರ ಈಗ ಕಣ್ತೆರೆದಿದೆ ತಮಿಳುನಾಡಿನವರು ಸೀದಾ ದೆಹಲಿಗೆ ನಮ್ಮವರು ಇಲ್ಲೇ ಕೂತು ಸಭೆಯ ಮೇಲೆ ಸಭೆ ಮಾಡೋದು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಸಭೆಯಲ್ಲಿ ಪಾಲ್ಗೊಳ್ಳೋದು ಇದೇ ಆಗಿದೆ ಬರೀ ಸರ್ಕಾರದ ಎಡವಟ್ಟುಗಳನ್ನೇ ನಾವು ತೋರಿಸಿದ್ರೆ ಆಗಲ್ಲ ಬಿಜೆಪಿ ಜೆಡಿಎಸ್ ಎಡವಟ್ಟುಗಳು ಕೂಡ ಆಗಿದೆ ಏನ್ ಮಾಡಿದೆ ಹಾಗಾದ್ರೆ ಈ ವಿಪಕ್ಷಗಳು ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ ಮಾತ್ರ ವಿಪಕ್ಷಗಳು ಇದಕ್ಕೆ ಉತ್ತರವನ್ನ ಕೊಟ್ಟವೇ ಹೊರತು ತಾವಾಗೆ ಈ ವಿಚಾರದಲ್ಲಿ ಹೋರಾಟ ಮಾಡೋದಾಗ್ಲಿ ಇದರ ಬಗ್ಗೆ ಕಾಳಜಿಯನ್ನ ವಹಿಸೋದಾಗ್ಲಿ ಎಲ್ಲೂ ಕಾಣಲಿಲ್ಲ ಕಾವೇರಿ ವಿಷಯದಲ್ಲಿ ಸರ್ಕಾರದ ಜೊತೆ ನೇರವಾಗಿ ಚರ್ಚೆ ನಡೆಸಲಿಲ್ಲ ಕೇವಲ ಹೇಳಿಕೆಗಳಿಗೆ ಅಷ್ಟೇ ಅಲ್ಲಿ ಸಮಾಧಾನ ಆಗಿದ್ದು 25+1 ಬಿಜೆಪಿ ಸಂಸದರಿದ್ರು ಕೇಂದ್ರದ ಜೊತೆ ಒಬ್ರು ಮಾತಾಡ್ಲಿಲ್ಲ ಈಗೀಗ ಒಬ್ಬೊಬ್ರೆ ಹೋಗಿ ಮಾತಾಡ್ತಾರೆ ಅದು ಬೇರೆ ಪ್ರಶ್ನೆ ಅಲ್ಲಿ ಕಾವೇರಿ ವಿಚಾರ ಪ್ರಸ್ತಾಪ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಇನ್ನು ನಿರ್ಮಲಾ ಸೀತಾರಾಮನ್ ಜೋಶಿ ಆಗಿರ್ಬೋದು ನಾರಾಯಣ ಸ್ವಾಮಿ ಆಗಿರ್ಬೋದು ಭಗವಂತ ಖೂಬಾ ಶೋಭಾ ಕರಂದ್ಲಾಜೆ ಇವರೆಲ್ಲರೂ ಇದ್ರು ಕೂಡ ಈಗ ಅಲ್ಲಿ ಏನ್ ಆಗ್ತಾ ಇದೆ ಯಾಕೆ ಮೌನ ವಹಿಸಿದ್ದಾರೆ ಅನ್ನುವಂತಹ ಪ್ರಶ್ನೆ 4+1 ಕೇಂದ್ರ ಸಚಿವರು ಬರೀ ಸರ್ಕಾರವನ್ನ ಟೀಕಿಸ್ತಾನೆ ಕಾಲ ಕಳೆದಿದ್ದಾರೆ ಹೊರತು ಈ ವಿಚಾರದಲ್ಲಿ ಇದು ನಮ್ಮ ವಿಚಾರ ಕರ್ನಾಟಕದ ವಿಚಾರ ಕಾವೇರಿಯ ವಿಚಾರ ರೈತರ ವಿಚಾರ ಅಂತ ಯಾಕೆ ಮುಂದೆ ಬರಲಿಲ್ಲ ಈ ವಿಚಾರದಲ್ಲಿ ಅನ್ನುವ ಪ್ರಶ್ನೆ ಮಾತೆತ್ತಿದ್ರೆ ಸರ್ಕಾರ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡುತ್ತೆ ವಿಪಕ್ಷಗಳು ಆಗಲ್ಲ ಅನ್ನತ್ತೆ ನದಿ ನೀರು ವಿವಾದ ಬಗೆಹರಿಸೋಕೆ ಮೋದಿ ಸರ್ಕಾರದ ಕೈಲಿ ಆಗಲ್ವಾ ಆಗತ್ತೆ ಅನ್ನೋದಕ್ಕೆ ಸಾಕ್ಷಿ ಈ ಅಂಶಗಳು ನದಿ ನೀರು ವಿವಾದ ಆಯಾ ರಾಜ್ಯಗಳಿಗೆ ಸಂಬಂಧಿಸಿದ್ದೇನೋ ನಿಜ ಪ್ರಾಧಿಕಾರ ನೀರು ನಿಯಂತ್ರಣ ಸಮಿತಿ ಸುಪ್ರೀಂ ಕೋರ್ಟ್ನಲ್ಲೂ ಕೇಸ್ ಇದೆ ಅದೂನೂ ನಿಜ ಆದ್ರೆ ಸಂವಿಧಾನದ 246ನೇ ವಿಧಿಯಡಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸುವ ಅಧಿಕಾರ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು ಜನರ ಹಿತಾಸಕ್ತಿ ಪರಿಸ್ಥಿತಿಯನ್ನ ಆಧರಿಸಿ ಕೇಂದ್ರ ಇಲ್ಲಿ ಮಧ್ಯಪ್ರವೇಶ ಮಾಡಬಹುದು ಅಂತ ಸಂವಿಧಾನದ 246ನೇ ವಿಧಿಯಲ್ಲಿ ಉಲ್ಲೇಖ ಇದೆ ಅಷ್ಟೇ ಅಲ್ಲ
ಆರ್ಟಿಕಲ್ 262(1) ನೀರು ಹಂಚಿಕೆ ನಿಯಂತ್ರಣ ವಿಷಯದಲ್ಲಿ ಕೇಂದ್ರ ಸರ್ಕಾರ ವಿವಾದದಲ್ಲಿರುವ ರಾಜ್ಯಗಳ ಜೊತೆಗೆ ಸಭೆಯನ್ನು ಮಾಡಬಹುದು. ಅದೇ ರೀತಿಯಾಗಿ ಆರ್ಟಿಕಲ್ 262(2) ಅಧಿನಿಯಮ 2ರಡಿ ನದಿ ನೀರು ವಿವಾದ ದೇಶದ ಯಾವುದೇ ಕೋರ್ಟ್ನಲ್ಲಿದ್ರೂ ನಮೂದಾಗಿ 56ರಲ್ಲಿ ಕೇಂದ್ರ ಸರ್ಕಾರ ಸಭೆ ನಡೆಸಿ ಅಲ್ಲಿ ಮಾತುಕತೆಯ ಮೂಲಕ ಬಗೆಹರಿಸುವಂತಹ ಅಧಿಕಾರ ಕೇಂದ್ರಕ್ಕೆ ಇದೆ. ಇಷ್ಟೆಲ್ಲ ಇದ್ರೂ ಈಗ ಕೇಂದ್ರ ಮಧ್ಯಪ್ರವೇಶ ಮಾಡುತ್ತಾ ಗೊತ್ತಿಲ್ಲ. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ